ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಕೆಲವೊಂದು ಕನಸು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಅದು ಉತ್ತಮ ರೀತಿಯಿಂದಲೂ ಇರಬಹುದು, ಕೆಟ್ಟದಾಗಿಯೂ ಇರಬಹುದು. ಕೆಲವೊಂದು ಕನಸು ಅದೃಷ್ಟವನ್ನ ತರುವಂತಾಗಿರುತ್ತದೆ. ಆದರೆ ಆ ಕನಸಿನ ಬಗ್ಗೆ ನೀವು ಯಾರಲ್ಲಾದರೂ ಹೇಳಿದ್ರೆ ಆ ಅದೃಷ್ಟ ಬಂದ ದಾರಿಯಲ್ಲೇ ಹೋಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಎಂಥ ಕನಸು ಬಿದ್ರೆ ಅದನ್ನ ನೀವು ಬೇರೆಯವರಿಗೆ ಹೇಳಬಾರದು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್. ಮೊದಲನೆಯ ಕನಸು, ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನ ಕಾಣೋದು ಅಥವಾ ಸ್ವತಃ ನೀವೇ ಸತ್ತ ಹಾಗೆ ಕನಸು ಕಾಣೋದು. ಇಂಥ ಕನಸು ಬಿದ್ದರೆ ಅದನ್ನ ಯಾರ ಬಳಿಯೂ ಹೇಳಬೇಡಿ, ಯಾಕಂದ್ರೆ ಅದರ ಪ್ರಭಾವ ಕಡಿಮೆ ಆಗುತ್ತೆ. ಕನಸಿನಲ್ಲಿ ನೀವು ಅಥವಾ ಇತರರು ಸತ್ತ ಹಾಗೆ ಕಂಡರೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಹೋಗಲಿದೆ ಎಂದರ್ಥ. ಹಾಗಾಗಿ ನಿಮ್ಮ ಕಷ್ಟ ಕಳೆದು ನೀವು ಹಾಯಾಗಿರಬೇಕು. ಅಂದ್ರೆ ನಿಮಗೆ ಬಿದ್ದ ಕನಸಿನ ಬಗ್ಗೆ ಯಾರಲ್ಲಿಯೂ ಹೇಳಬೇಡಿ. ಎರಡನೆಯ ಕನಸು, ಬೆಳ್ಳಿ ನಾಣ್ಯಗಳನ್ನ ತುಂಬಿದ ಬಿಂದಿಗೆಯ ಕನಸು. ಈ ಕನಸು ಕಂಡರೆ ನಿಮಗೆ ಅದೃಷ್ಟ ಒಲಿಯಲಿದೆ ಎಂದರ್ಥ. ಈ ಕನಸು ಬೀಳುವುದರಿಂದ ನಿಮ್ಮ ಭವಿಷ್ಯ ಉತ್ತಮವಾಗಲಿದೆ, ನೀವು ಅಂದುಕೊಂಡ ಕೆಲಸ ಬೇಗ ನೆರವೇರುತ್ತೆ ಎಂಬುದೇ ಈ ಕನಸಿನ ಅರ್ಥ. ಹಾಗಾಗಿ ಇಂಥ ಕನಸು ಬಿದ್ದರೆ ಯಾರಲ್ಲಿಯೂ ಹೇಳಬೇಡಿ. ಮೂರನೆಯ ಕನಸು, ಹೂವನ್ನ ಕನಸಿನಲ್ಲಿ ಕಾಣೋದು. ನಿಮ್ಮ ಕನಸಿನಲ್ಲಿ ಹೂವು ಕಂಡರೆ ಅದು ಕೂಡ ಅದೃಷ್ಟದ ಸಂಕೇತವೇ ಸರಿ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ, ನೀವು ಸಿಹಿ ಸುದ್ದಿ ಕೇಳಲಿದ್ದೀರಿ ಎಂದರ್ಥ. ನಿಮಗೆ ಸಿಹಿ ಸುದ್ದಿ ಕೇಳುವ ಯೋಗ ಬರಬೇಕೆಂದರೆ ನೀವು ಈ ಕನಸಿನ ಬಗ್ಗೆ ಯಾರಲ್ಲಿಯೂ ಹೇಳಬಾರದು. ಈ ಮಾಹಿತಿ ನಿಮ್ಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.